ಇದ್ರೊಳಗೆ ಏನೋ ಫೀಲಿಂಗ್ ಇದೆ ಗುರು. ಪೆಪ್ಪೆ ವರ್ಡೇ ಬಂದಿದೆ. ಸೊ ಪೆಪ್ಪೆ ವರ್ಡೇ ಅಂದರೆ ಏನೋ ಅಂತ ಅನ್ಕೊಂಬಿಡಿ, ಇಟ್ಸ್ ಅ ವೆಜ್ ಪಿಜ್ಜಾ ವಿತ್ ಡಿಫ್ರೆಂಟ್ ಟಾಪಿಂಗ್ಸ್. ಸೊ ಟಾಪಿಂಗ್ಸ್ ಏನೇನು ಅಂತ ಅಂದ್ಬಿಟ್ಟು ಫಸ್ಟು ತಿಂತೀನಿ, ಆಮೇಲೆ ಟಾಪಿಂಗ್ಸ್ ಏನು ಅಂತ ಹೇಳ್ತೀನಿ. ಸರಿ, ಇವಾಗ ಫಸ್ಟ್ ಬೈಟ್ ತಿನ್ನೋಣ. ಇದು ಕಟ್ ಮಾಡೋದೇ ಇರೋದು ಪ್ರಾಬ್ಲಮ್. ಆಗಲೇ ಮಾಡಿದ್ದಾರೆ, ಆದರೆ ಸ್ವಲ್ಪ ಹೆಂಗೆ ಬರ್ತಾಯಿದೆ ನೋಡಿ, ಚೀಸ್ ನೋಡಿ ಹೆಂಗೆ ಬರ್ತಾಯಿದೆ. ಓಹೋ ಹೋ 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 ಹೋ. ಸೊ ಫಸ್ಟ್ ಬೈಟ್. ಸೊ ಟಾಪಿಂಗ್ಸಿಗೆ ಬಂದ್ಬಿಡೋಣ. ಸೊ ಇದು ಹ್ಯಾಲಪಿನೋ ಅಂತ, ಆಮೇಲೆ ಬ್ಲ್ಯಾಕ್ ಆಲಿವ್ ಹಾಕಿದ್ದಾರೆ, ಆಮೇಲೆ ಜುಕುನಿ ಅಂತ ಒಂದು ಇದೆ, ಅದೊಂಥರ ಸೊತೆಕಾಯಿ ಥರ ಅನಿಸುತ್ತೆ. ಆಮೇಲೆ ನೆಕ್ಸ್ಟು ಮಾತಾಡೋಕ್ಕಾಗ್ತಿಲ್ಲ. ಅಷ್ಟು ತುಂಬ್ಸ್ ಹಾಕ್ಬಿಟ್ಟಿದ್ದಾರೆ ಟಾಪಿಂಗ್ಸ್ನ. ಆಮೇಲೆ ಬ್ರಾಕ್ಲಿ ಹಾಕಿದ್ದಾರೆ, ಅದು ಮೈನು ಬ್ರಾಕ್ಲಿ. ಆಮೇಲೆ ಚೀಸ್ ಅಂತ, ಅದೇನೋ ಚೀಸ್ ಅಂತ ಹೇಳಿದ್ರು, ಆ ಚೀಸು ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾಯಿಲ್ಲ. ಹೋಗ್ಲಿ ಬಿಡಿ, ನಮಗೇನೋ ಪಿಜ್ಜಾ ತಿನ್ನಬೇಕು, ಚೆನ್ನಾಗಿರಬೇಕು ಅಷ್ಟೆ. ಯಾಲೋಪಿನ ಒಂಥರ ಉಳ್ಳಿ ಟೇಸ್ಟ್ ಕೊಡುತ್ತೆ, ನೋಡೋಕ್ಕೆ ನಿಮಗೆ ಮೆಣಸಿನ್ಕಾಯಿ ಥರ ಅನಿಸುತ್ತೆ, ಬಟ್ ಹುಳಿ ಟೇಸ್ಟು ಸಾಕಾಗ. ಕರ್ನಾಟಕದಲ್ಲಿ ಉಪ್ಪು ಖಾರ ಕಮ್ಮಿ ಆಯಿತು ಅಂತಾರೆ, ಆದರೆ ಇಟಾಲಿಲಿ ಹಂಗೆ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಅವ್ರ ಹತ್ರ ಇರುತ್ತೆ ಅವ್ರಿಗೇನು ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ತಗೊಳ್ಳಿ, ಹೆಂಗೆ ಉದುರಿಸ್ಕೊಳ್ಳಿ, ಆಮೇಲೆ ಆರೋಗ್ಯನೂ ಉದುರಿಸ್ಕೊಳ್ಳಿ, ಆಮೇಲೆ ಬಾಯಿಗೆ ಹಾಕೊಳ್ಳಿ. ಯಾವ್ದಾದ್ರು ರಿಯಾಕ್ಷನ್ಸ್ ಕೊಡು ಅದಕ್ಕೆ. ಮತ್ತೊಂದು ಇಟಾಲಿಯನ್ ಡಿಶ್ ಬಂದಿದೆ. ಸೊ ಇದು ಪಿಜ್ಜಾ ಜೊತೆ ನೆಂಚ್ಕೊಂಡಾದ್ರೂ ತಿನ್ನಿ, ಹಂಚ್ಕೊಂಡಾದ್ರೂ ತಿನ್ನಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಬಟ್ ಇದೇನು ಅಂತ ಅಂದರೆ ದಿಸ್ ಈಸ್ ಗಾರ್ಲಿಕ್ ಬ್ರೆಡ್. ಸೊ ಗಾರ್ಲಿಕ್ ಬ್ರೆಡ್ ವಿತ್ ಬ್ಲೂ ಚೀಸ್ ಆ್ಯಂಡ್ ಮೈಕ್ರೋ ಗ್ರೀನ್ಸ್. ಸೊ ಇದು ಒಂದು ಫೇಮಸ್ ಆಗಿರೋ ಡಿಶ್ಶು, ಅದು ಇಲ್ಲಿ ಟೆಸೋರೋಲಿ ಸಿಗೋವಂಥ ಡಿಶ್ ಇದು, ಎಕ್ಸ್ಕ್ಲೂಸಿವ್ ಇನ್ ಟೆಸೋರೋ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಸೊ ಗಾರ್ಲಿಕ್ ಬ್ರೆಡ್ ಜೊತೆ ಏನು ಕೊಟ್ಟಿದ್ದಾರೆ ಅಂದರೆ ಮಯೋನೀಸ್ ಕೊಟ್ಟಿದ್ದಾರೆ. ಸೊ ಆಮೇಲೆ ನಿಮಗೆ ಆಲ್ಮೋಸ್ಟ್ ಸೀಸನಿಂಗ್ಸ್ ಗೊತ್ತಿದೆ, ಅದೇ ಉಪ್ಪು ಖಾರ ಗೊತ್ತೈತಲ್ಲ, ಉಪ್ಪು ಖಾರ ಅಂದರೆ ಚಿಲ್ಲಿ ಫ್ಲೇಕ್ಸ್ ಹೊರಗೇನೋ. ಓಕೆ, ಸ್ಟಾರ್ಟ್ ಮಾಡೋಣ. ಜಾಸ್ತಿ ಮಾತಾಡಿದಾಯಿತು. ಸೊ ಕರೆಕ್ಟಾಗಿ ಮದ್ಯದ ಪೀಸ್ ತೊಗೊಂತ ಇದ್ದೀನಿ, ಜಾಸ್ತಿ ಇರುತ್ತೆ. ಸೊ ಇವಾಗ ನಿಮಗೆ ತೋರಿಸ್ತೀನಿ, ಇದೊಂಥರ ಡಿಫ್ರೆಂಟ್ ಆಗಿದೆ. ಇಲ್ಲಿ ಚೀಸ್ ಥರ ಇದೆ, ಇಲ್ಲಿ ಏನೋ ಬೇರೆ ಏನೋ ಒಂದು ಮಸಾಲೆ ಥರ ಹಾಕಿದ್ದಾರೆ.
ನೋಡಿ ನಿಮಗೆ ಗೊತ್ತಾಗುತ್ತೆ ಕಲರ್ ಡಿಫ್ರೆನ್ಸು. ಸೊ ಇಷ್ಟು ಗಾರ್ಲಿಕ್ ಬ್ರೆಡ್ ಮುಗಿಸ್ತೀನಿ, ಮುಗಿಸಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಕರ್ಕೊಂಬನ್ನಿ, ಬನ್ನಿ ಎಂಜಾಯ್ ಮಾಡಿ, ತಿಂದು ತೇಗ್ಬಿಡಿ. ಓಕೆ ಬಾಯ್. ಸೊ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಲೈಕ್ ಕೊಡೋದು ಮಾತ್ರ ಮರಿಲೇಬೇಡಿ.